ವೀಕ್ಷಕರಿಗೆ ವೆಲ್ಕಮ್ ಟು ಸುಪ್ರಿತಾ ದವನ್ ಲಾಕ್ಸ್ ಅಂತ ಹೇಳಿಬಿಟ್ಟು ಇವತ್ತಿನ ಟಾಪಿಕ್ ಏನಂತ ಹೇಳ್ತಾ ಇದ್ದೀನಿ. ಇವತ್ತೇನು ಟಾಪಿಕ್ ಅಪ್ಪ ಅಂತ ಅಂದರೆ ಟಾಪ್ ಪರ್ಸ್ನಲ್ ಹೈಜೀನ್ ಫಾರ್ ವುಮೆನ್ ಅಂತ ಅಂದ್ಬಿಟ್ಟು ಮಹಿಳೆಯರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಏನೇನನ್ನು ಹೈಜೀನಾಗಿ ಇಟ್ಕೋಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ. ಸೊ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಅಲ್ವಾ, ಆದಷ್ಟು ಹೆಚ್ಚು ಲೈಕ್ ಮಾಡಿದಷ್ಟು ನನಗೆ ವೀಡಿಯೋ ಮಾಡೋದಕ್ಕೆ ಇಂಪ್ರೆಷನ್ ಮೂಡುತ್ತೆ. ಆದರೆ ಈ ವಿಡಿಯೋನ ನೋಡಲೇಬೇಕು, ಯಾಕಂದರೆ ನಿಮ್ಮ ಬೇಸಿಕ್ ಟಾಪ್ 10 ಪರ್ಸ್ನಲ್ ಹೈಜೀನ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಫಸ್ಟ್ ಟಾಪಿಕ್ ಏನಪ್ಪ ಅಂತ ಅಂದರೆ ಬಾತ್ ಡೈಲಿ ಅಂತ ಅಂದ್ಬಿಟ್ಟು. ಸೊ ನೀವು ಡೈಲಿ ಸ್ನಾನ ಮಾಡಬೇಕು. ಕೆಲವರು ಮಾರ್ನಿಂಗ್ ಈವ್ನಿಂಗ್ ಮಾಡ್ತಾರೆ, ಇಲ್ಲ ಕೆಲವರು ಒನ್ ಟೈಮ್ ಮಾಡ್ತಾರೆ. ಬಟ್ ಒನ್ ಟೈಮ್ ಆದರೂ ನೀವು ಸ್ನಾನ ಮಾಡಲೇಬೇಕಾಗುತ್ತೆ. ಇದರಿಂದಾಗಿ ಬಾಡಿಯಲ್ಲಿರುವಂತಹ ಜೆಮ್ಸ್ ಏನತ್ತೆ ಅದೆಲ್ಲ ನೀಟಾಗಿ ವಾಶ್ ಆಗುತ್ತೆ. ನೀವು ಸೋಪ್ ಯೂಸ್ ಮಾಡೋರು ಜೆಂಟಲ್ ಸೋಪ್ ಯೂಸ್ ಮಾಡಿ, ನಾನು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೋಮ್ ಯುವರ್ ಹೇರ್ ಅಂತ. ಸೊ ನೀವು ಹೇರ್ನ ಡೈಲಿ ಕೋಮ್ ಮಾಡ್ಕೋಬೇಕಾಗುತ್ತೆ. ಒದ್ದೆ ಹೇರ್ನ ಕೋಮ್ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ಒಣಗಿಸ್ಬಿಟ್ಟು ಕೋಮ್ನ ಹೇರ್ ಮಾಡ್ಕೊಳ್ಳಿ. ಇದರಿಂದ ಡ್ಯಾಂಡ್ರಫ್ ಮತ್ತು ಹೇರ್ ಫಾಲ್ ಕಡಿಮೆ ಆಗುತ್ತೆ. ಸೊ ಥರ್ಡ್ ಒನ್ ಬಂದುಬಿಟ್ಟು ಪ್ರೈವೇಟ್ ಪಾರ್ಟ್ನ ನೀಟಾಗಿ ಇಟ್ಕೊಳ್ಳಿ, ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಯಾವುದಾದ್ರೂ ಆಗಿರ್ಬೋದು, ವಿ ವಾಶ್ ಇದೆ, ಬಯೋಟೆಕ್ ಅವ್ರದ್ದು ವಾಶ್ ಇದೆ. ಸೊ ಪರ್ಸ್ನಲ್ ಪ್ರೈವೇಟ್ ಪಾರ್ಟ್ನ ತುಂಬ ಹೈಜೀನಾಗಿ ಇಟ್ಕೋಬೇಕಾಗುತ್ತೆ, ಯಾಕಂದರೆ ಇದರಿಂದ ತುಂಬ ಮುಂದೆ ಪ್ರಾಬ್ಲಮ್ಸು ಇಶ್ಯೂಸು ಬರುತ್ತೆ, ಅದೆಲ್ಲ ಕಂಟ್ರೋಲ್ ಆಗಬೇಕು. ಅದೆಲ್ಲ ಬರಲೇಬಾರ್ದು ಅಂತ ಅಂದರೆ ನೀವು ನೀಟಾಗಿ ಪ್ರೈವೇಟ್ ಪಾರ್ಟ್ನ ಹೈಜೀನಾಗಿ ಇಟ್ಕೋಬೇಕಾಗುತ್ತೆ, ವಾಶ್ ಮಾಡ್ಕೊತಾ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ ಟಾಪಿಕ್ ಏನಪ್ಪ ಅಂತ ಅಂದರೆ ಟವಲ್. ಟವಲ್ ನಾವು ಬಾತ್ ಸ್ನಾನ ಮಾಡ್ತೀವಲ್ವ, ಆವಾಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೈಗೆ ಯೂಸ್ ಮಾಡಿರೋ ಟವಲ್ಲೇ ಮುಖಕ್ಕೆ ಒರೆಸ್ಕೊತಾರೆ. ಆ ಥರ ಮಾಡೋಕ್ಕೆ ಹೋಗಲೇಬಾರ್ದು. ಮೈಗೆ ಬೇರೆ ಟವಲ್ಲು, ಮುಖಕ್ಕೆ ಬೇರೆ ಟವಲ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂತ ಅಂದರೆ ಮೈ ಒರೆಸ್ಕೊಂಡಿರ್ತೀವಲ್ಲ, ಸೊ ನಾವು ಅದನ್ನು ಮುಖಕ್ಕೆ ಒರೆಸ್ಕೊಂಡ್ರೆ ಮುಖದಲ್ಲಿ ಪಿಂಪಲ್ಸು ಗಜ್ಜಿಗಳೆಲ್ಲ ಏಳುತ್ತೆ. ಅದಕ್ಕೋಸ್ಕರನೇ ಮೈಗೆ ಬೇರೆ ಟವಲು, ಮುಖಕ್ಕೆ ಬೇರೆ ಟವಲ್ ಇಟ್ಕೋಬೇಕಾಗುತ್ತೆ. ಮುಖಕ್ಕೆ ಇಟ್ಕೊಂಡಿರೋಂಥ ಟವಲ್ನ 3-4 ಡೇಸ್ಗೆ ಅಥವಾ ವೀಕ್ಲಿಗೆ ಚೇಂಜ್ ಮಾಡಬೇಕು. ಮೈ ಒರೆಸ್ಕೊಳ್ಳೋಂಥ ಟವಲ್ನ ಅಟ್ಲೀಸ್ಟ್ 10 ಡೇಸ್ಗಾದ್ರೂ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರಿಮೂವ್ ಅನ್ವಾಂಟೆಡ್ ಹೇರ್ಸ್ ಅಂತ ಅಂದ್ಬಿಟ್ಟು. ಸೊ ಐಬ್ರೋಸ್ ನೀಟಾಗಿ ಮಾಡ್ಕೊತಾ ಇರಿ. ಮತ್ತು ಬಾಡಿಲಿರುವಂತಹ ಏರು ಕೆಲವರಿಗೆ ತುಂಬ ಗ್ರೋ ಇರುತ್ತೆ, ಕೆಲವರಿಗೆ ಗ್ರೋನೇ ಇರಲ್ಲ. ಸೊ ಹಾಗಾಗಿ ಗ್ರೋ ಇರುವಂತಹವರು ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ ಅಥವಾ ರೈಸರ್ ಯೂಸ್ ಮಾಡಿ. ನಾನು ರೈಸರ್ ಹೇಗೆ ಯೂಸ್ ಮಾಡಬೇಕು, ವ್ಯಾಕ್ಸಿನ್ ಹೇಗೆ ಮಾಡಬೇಕು, ಸೊ ಅದನ್ನು ಡೂ ಮತ್ತು ಡೋಂಟ್ಸ್ನ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೇ ಹ್ಯಾಂಡ್ಸಲ್ಲಿ ಅನ್ವಾಂಟೆಡ್ ಹೇರ್ಸನ್ನು ರಿಮೂವ್ ಮಾಡ್ಕೊಳ್ಳಿ, ಲೆಗ್ಗಲ್ಲಿರುವಂಥ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ಕ್ಲೀನಾಗಿಟ್ಕೊಳ್ಳಿ. ಕ್ಲೀನಾಗಿಟ್ಕೊಳ್ಳೋದ್ರಿಂದ ನೀವೇ ತುಂಬ ಲುಕ್ಕ ಕಾಣಿಸ್ತೀರ, ನೀವೇ ಚೆನ್ನಾಗಿ ಕಾಣಿಸ್ತೀರ. ಸೊ ನೀವು ಯಾವ್ದನ್ನಾದ್ರೂ ಯೂಸ್ ಮಾಡ್ಕೋಬೋದು, ರೈಸರ್, ವ್ಯಾಕ್ಸಿಂಗ್ ಅಥವಾ ಇವಾಗ ಪರ್ಮನೆಂಟ್ ಹೇರ್ ಏನು ಲೇಸರ್ ಎಲ್ಲ ತೊಗೊತಾರೆ. ಸೊ ನಿಮಗೆ ಯಾವುದಿಷ್ಟ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಡೈಲಿ ಬ್ರಷ್ ಮಾಡಿ. ಬ್ರಷ್ ಮಾಡೋದ್ರಿಂದ ಹಲ್ಲಲ್ಲಿರುವಂತಹ ಜರ್ಮ್ಸ್ ಎಲ್ಲ ಹೋಗುತ್ತೆ. ಸೊ ಡೈಲಿ 2 ಟೈಮ್ಸ್ ಬ್ರಷ್ ಮಾಡಿ, ಮಾರ್ನಿಂಗ್ ಮತ್ತು ನೈಟು ಮಲಗೋಗಿನ ಮುಂಚೆ. ಇದರಿಂದ ಹಲ್ಲುಗಳು ಕ್ಲೀನಾಗಿರುತ್ತೆ, ಕ್ಯಾವಿಟೀಸ್ ಬರಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಮೌತ್ ವಾಶ್ನ ಯೂಸ್ ಮಾಡಿ. ಮೌತ್ ವಾಶ್ ಯೂಸ್ ಮಾಡೋದ್ರಿಂದ ನಮಗೆ ಆಪೋಸಿಟ್ ಇರುವಂಥವ್ರಿಗೆ ನಾವು ಮಾತಾಡೋದು ಸ್ಮೆಲ್ಲು ತುಂಬ ಅಕ್ವರ್ಡಾಗಿ ಅನಿಸೋದಿಲ್ಲ. ಸೊ ಏನು ಬ್ಯಾಡ್ ಸ್ಮೆಲ್ ಬರಲ್ಲ, ಅದು ಏನು ದುರ್ವಾಸನೆ ಅಂತಾರಲ್ಲ ಅದು ಬರಲ್ಲ. ಸೊ ಆಪೋಸಿಟ್ ನಾವು ಮಾತಾಡೋರಿಗೂ ಅದೂ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತ ಅಂದರೆ ಅಯ್ಯೋ ಏನಪ್ಪ ಇದು ಇಷ್ಟೊಂದು ಸ್ಮೆಲ್ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊತಾರೆ ಅವ್ರು ಹೇಳಲಿಲ್ಲ ಅಂದ್ರೂ. ಸೊ ಹಾಗಾಗಿ ಮೌತ್ ವಾಶ್ನ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಯೂಸ್ ಮಾಡುವಂತಹ ಬಟ್ಟೆಗಳು. ನಾವು ಬಟ್ಟೆಗಳನ್ನ ಹೊಸ ಹೊಸ ಬಟ್ಟೆಗಳನ್ನೇ ತೊಗೋಬೇಕು, ಅಯ್ಯೋ ಇವತ್ತು ಹಾಕಿದ್ದ ನಾಳೆ ಹೆಂಗೆ ಯೂಸ್ ಮಾಡೋದು, ಅವೆಲ್ಲ ಯೋಚನೆಗಳು ಬೇಡ. ಹಾಕೋ ಬಟ್ಟೆಗಳು ಕ್ಲೀನಾಗಿರಬೇಕು ಅಷ್ಟೇನೆ, ತುಂಬ ಡರ್ಟಿ ಆಗಿರಬಾರ್ದು, ಕ್ಲೀನಾಗಿರಬೇಕು. ಸೊ ಆ ಥರ ಬಟ್ಟೆಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಮೈಂಡು ಮತ್ತು ನಮ್ಮ ಮೈ ಎಲ್ಲ ಫ್ರೆಶ್ ಆಗಿ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ವಾಶ್ ಯುವರ್ ಹ್ಯಾಂಡ್ಸ್. ಸೊ ಕೊರೋನಾ ಟೈಮಲ್ಲಿ ಎಲ್ರಿಗೂ ಗೊತ್ತು, ಬೇಡ ಬೇಡ ಅಂದ್ರೂ ಹ್ಯಾಂಡ್ ವಾಶ್ ಮಾಡಿದ್ದೀರಾ. ಸೊ ಕೊರೋನಾ ಇರಲಿ ಇಲ್ಲದೇ ಇರಲಿ ನೀವು ಹ್ಯಾಂಡ್ಸ್ನ ವಾಶ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಡೈಲಿ 2 ಟೈಮ್ಸ್ ಆದರೂ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದರಿಂದ ಹ್ಯಾಂಡ್ಸ್ ಕೂಡ ಕ್ಲೀನಾಗಿರುತ್ತೆ. ನಾವು ಊಟ ಮಾಡುವಾಗೆಲ್ಲ ನಾವು ಕ್ಲೀನಾಗಿ ಊಟ ಮಾಡಬೇಕು, ಬಾಡಿ ಒಳಗಡೆ ಜೆಮ್ಸ್ ಹೋಗಬಾರ್ದು ಅಂತ ಅಂದರೆ ನಾವು ಹ್ಯಾಂಡ್ಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಇವತ್ತಿಂದು ಟಾಪ್ 10 ವುಮೆನ್ಸ್ ಪರ್ಸ್ನಲ್ ಹೈಜೀನ್ದು